ಏನ್ ರಿಪೋರ್ಟ್ ಇದು? ಏನ್ ರಿಪೋರ್ಟ್ ಇದು? ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಅಲೋಕೇಶನ್ಸ್ ಆಗಿದೆ, ಯಾವ್ಯಾವ್ದನ್ನ ಏನೇನ್ ಮಾಡ್ತಾ ಇದ್ದೀರಿ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ, ಕಮಿಂಗ್ ಇಯರ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಯ್ತು. ಮಾರ್ಚ್ ಎಂಡ್ ಮುಗೀತು, 21-22 ಮುಗೀತು, 22-23 ನಲ್ಲಿ ಇದೀವಿ ನಾವು. ಸರ್, ನಂದು ರಾಜ್ಯಾವಳಯದಲ್ಲಿ ಕಮ್ಯುನಿಕೇಶನ್ ಸರ್, ಈಗ ಇವತ್ತೊಂದು ಯಾಂತ್ರೀಕರಣ ಬಂದಿಲ್ಲ ಸರ್. ಮುಚ್ಕೊಂಡು ಹೋಗ್ರಿ ಆಫೀಸ್ ನ. ಏ, ಮುಚ್ಕೊಂಡು ಹೋಗ್ರಿ ಆಫೀಸ್ ನ. ಈಗ ಬಂದಿರೋದನ್ನ ನಾವು ಕ್ವಾರ್ಟರ್ ಮುಗಿದೋಯ್ತು, ನಿಮ್ ಸಂಬಳ ಬರ್ತಾ ಇಲ್ವಾ? ನಿಮ್ಗೆಲ್ಲ ಸಂಬಳ ಬರ್ತಾ ಇಲ್ವಾ? ಫಸ್ಟ್ ಕ್ವಾರ್ಟರ್ ಆಯ್ತು, 3 ತಿಂಗಳಾಯ್ತು. ಈ ಸಂದರ್ಭದಲ್ಲಿ ರೈತರಿಗೆ ನೀವು ಏನಿದೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅಂತ ಅಂದ್ಮೇಲೆ ಇನ್ಯಾವ ಕೊಡ್ತೀರಾ ನೀವು? ಇನ್ಯಾವ ಆಕ್ಷನ್ ಪ್ಲಾನ್ ಮಾಡೋದು? ಅಟ್ಲೀಸ್ಟ್ 5 ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ನೀವು ಐಚರ್ ಆಮೇಲೆ ಏನ್ ಮಾಡ್ತೀರಾ? ಏನ್ ಕೊಟ್ಟಿದ್ಯಾ ಭೌತಿಕ ವರದಿ, ಆರ್ಥಿಕ ವರದಿ, ಅದನ್ನ ಬಿಟ್ಟು ಅದನ್ನ ಏನ್ ಓದ್ತೀಯ ನೀನು? ಇದನ್ನ ಮೀಟಿಂಗ್ ಮಾಡೋದು ಅಂತಾರ ಯಾರ? ಎಷ್ಟು ಸಾರಿ ಹೇಳಿದ್ದೀನಿ ಪ್ರೋಗ್ರಾಮ್ ಗಳನ್ನ ಕರೆಕ್ಟ್ ಆಗಿ ನೀವು ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಏನೇನ್ ಸ್ಕೀಮ್ ನ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಿದೀನಿ ಅಂತ ಒಂದರಲ್ಲಿ ರಿಪೋರ್ಟ್ ಹಾಕಿದ್ದೀರ ನೀವು? ಒಂದರಲ್ಲಿ ರಿಪೋರ್ಟ್ ಹಾಕಿದ್ದೀರ ನೀವು? ತಗ್ ನೋಡಿ, ನಿಮ್ಮ ಹತ್ರ ಶೀಟ್ಸ್ ಗಳಿದೆಯಲ್ಲ, ತಗೊಂಡಿದ್ದೀರಿ? ಯಾರತ್ರ ಅಕ್ಷೇತ್ರದಲ್ಲಿ ತಗೊಂಡಿದ್ದೀರಿ? ಏನ್ಯಾರ ಒಂದ್ಯಾರ ಹಾಕಿದೀರ? ಏನಿದ್ರು ಭೌತಿಕ ವರದಿ, ಆರ್ಥಿಕ ವರದಿ, ಪರ್ಸೆಂಟೇಜ್ ಏನಾಗುತ್ತಾ? ನೀವ್ ಫಾರ್ಮೆಟ್ ಕೊಟ್ಟಿದ್ದೀರಿ, ಆ ಫಾರ್ಮೆಟ್ ನಾನು ನೋಡ್ಕೊಂಡು ಕಿವಿಗೆ ಹೋಗ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಎಲ್ಲಿ ಇಂಪ್ಲಿಮೆಂಟ್ ಮಾಡಿದೀರಿ? ಆಯ್ತು, ಲಾಸ್ಟ್ ಇಯರ್ ಮಾಡಿದೀರಿ, ಎಲ್ಲಿ ಮಾಡಿದೀರಿ? ವಾಟರ್ಶೆಡ್ ಯಾವ ಪಂಚಾಯತಿನಲ್ಲಿ ಮಾಡಿದಿರಿ? ಎಫ್ಪಿಒ ಯಾವ ಯಾವ ವಿಲೇಜ್ ಅಲ್ಲಿ ಮಾಡಿದಿರಿ? ಒಂದ್ ರಿಪೋರ್ಟ್ ಏನಾರ ಇದೆಯಾ ಇದ್ರಲ್ಲಿ? ಯಾರು ನಿಮ್ಗೆಲ್ಲ ಆಫೀಸರ್ ಕೆಲಸ ಮಾಡಕ್ ಹೇಳ್ದು? ಆಫೀಸರ್ಸ್ ಅಂತ ಹೇಳ್ಕೊಳಕ್ ನಿಮ್ಗೆ ನಾಚಿಕೆ ಆಗ್ಬೇಕು. ನ್ಯೂಸ್ ಫಸ್ಟ್.